ನಮಸ್ಕಾರ ಸ್ನೇಹಿತರೆ. ಹೌದು, ವಂದಿತ ಅವರ ಮಾರ್ಕ್ಸ್ ಕಣ್ಣು ನೋಡಿ ಕಣ್ಣೀರಿಟ್ಟಿದ್ದಾರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್. ಯಾಕೆ ಹೀಗೆ ಇಟ್ಟರು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರೆಯದೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರನ್ನು ನೇರವಾಗಿ ಅಕ್ಷರಶಃ ಕನ್ನಡ ಚಿತ್ರರಂಗ ಖಾಲಿ ಅನಿಸುತ್ತದೆ. ಹೌದು, ಅಷ್ಟೇ ಅಲ್ಲದೆ ದೊಡ್ಡಮನೆ ಕುಟುಂಬವು ಅಪ್ಪು ಇಲ್ಲದೆ ಕಂಗೆಟ್ಟಿದ್ದು, ಅಪ್ಪು ಇನ್ನಿಲ್ಲವಾಗಿ ಸದ್ಯ ಈಗ 6 ತಿಂಗಳು ಕಳೆದೇ ಹೋಗಿದೆ. ಹೌದು, ಅಪ್ಪು ಇಲ್ಲವಾಗಿ 1/2 ವರ್ಷ ಆಗಿದ್ದು ಕೂಡ ಅಪ್ಪುವರ ವ್ಯಕ್ತಿತ್ವ, ಅವರ ಬದುಕಿನ ರೀತಿಯ ಬಗ್ಗೆ ಇವತ್ತಿಗೂ ಎಲ್ಲರೂ ಕೂಡ ಮಾತನಾಡುತ್ತಿದ್ದಾರೆ. ಅಂದಾಗೆ ಒಬ್ಬ ಸೆಲೆಬ್ರಿಟಿ ಮಾತ್ರವಲ್ಲದೆ ಅವರ ಒಳ್ಳೆಯ ಗುಣಗಳು ಅಪ್ಪುವನ್ನು ನೆನಪಿಸಿಕೊಳ್ಳುವಂತೆ ಮಾಡಿದ್ದು, ಪ್ರತಿಯೊಂದು ಕ್ಷಣವೂ ಕೂಡ ದೊಡ್ಡಮನೆ ಕುಟುಂಬದವರನ್ನು ಅವರ ಅಭಿಮಾನಿಗಳು ಅಪ್ಪುವನ್ನು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಅವರಿಲ್ಲ ಎನ್ನುವ ನೋವು ಎಲ್ಲರಲ್ಲೂ ಕೂಡ ಈಗ ಸದ್ಯ ಕಾಡ್ತಾ ಇದೆ ಸ್ನೇಹಿತರೆ. ಹೌದು, ಸದ್ಯ ಕಿರುತೆರೆ ಲೋಕದಲ್ಲಿ ಶೋ ಮೂಲಕ ತನ್ನನ್ನು ತೊಡಗಿಸಿಕೊಂಡು ಹಾಗೂ ಕೂಡ ದುಡಿದ ಶೇಕಡ 75% ದುಡ್ಡನ್ನು ಕೂಡ ಎಲ್ಲ ಸಮಾಜಮುಖ ಕಾರ್ಯಗಳಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಕೊಟ್ಟಿದ್ದರು. ಈಗ ಸದ್ಯ ವಂದಿತ ಅವರು ಕೂಡ SSLCಯಲ್ಲಿ ಸದ್ಯ -99.02% ಬರೋದ್ರ ಮೂಲಕ ಸ್ಕೂಲಿಗೆ ಮೊದಲನೇ ರ್ಯಾಂಕ್ ಕೂಡ ಪಡೆದುಕೊಂಡಿದ್ದಾರೆ. ತಂದೆ ಅನಂತರದ ಕಾರ್ಯದ ಮಾರನೇ ದಿನ ಹೋಗಿ ಎಕ್ಸಾಮನ್ನು ಬರೆದಿದ್ದರು. ಸದ್ಯ ವಂದಿತ ಅವರು ಹೇಗೆ ಎಕ್ಸಾಮ್ ಮಾಡಿರ್ತಾರೆ ಭಯ ಕೂಡ ಅಶ್ವಿನಿ ಮೇಡಮ್ ಅವರಿಗೆ ಕಾಡಿತ್ತಂತೆ. ಸದ್ಯ ಅವರ ಮಾರ್ಕ್ಸನ್ನು ನೋಡಿ ಕಣ್ಣೀರಿಟ್ಟಿದ್ದಾರೆ ನಮ್ಮ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಭಾವುಕರಾಗಿ. ಈ ವಿಡಿಯೋ ಬಗ್ಗೆ ಮನಸ್ಸಿಗೆ ಮತ್ತು ಕಮೆಂಟ್ ಸೆಕ್ಷನ್ ತಿಳಿಸಿ. ನಮಸ್ಕಾರ.